DSP Power Pan Masala, powerful generic. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಘೋಷಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾದ ಎಸ್ ಲಿಂಗಮೂರ್ತಿ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಏನೇ ಕಷ್ಟ ಬಂದರೂ ಸಹಿಸಿಕೊಂಡು ಚುನಾವಣೆ ಎದುರಿಸಬೇಕೆಂದು ಕರೆ ನೀಡಿದರು. ಈ ಚುನಾವಣೆ ಒಂದು ಸವಾಲು, ನಮ್ಮ ಸೋಲು ಒಂದೇ ಸಾವು ಒಂದೇ ಎಂಬಂತಾಗುತ್ತದೆ. ಯಾವುದೇ ಕಾರಣಕ್ಕೂ ಸೋಲೊಪ್ಪಿಕೊಳ್ಳಬಾರದೆಂದು ಕಾರ್ಯಕರ್ತರಿಗೆ ಮನವಿ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ದೇಶದ ಜನತೆಗೆ ನೀಡಿರುವ ಜನಪರ ಕಾರ್ಯಕ್ರಮಗಳನ್ನು ಮತದಾರರಿಗೆ ತಿಳಿಸಿ ಚುನಾವಣೆಯಲ್ಲಿ ಜಯಶಾಲಿಯಾಗೋಣ ಎಂದು ಕರೆ ನೀಡಿದರು. ನಿಮ್ಮಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಪಾದಕ್ಕೆ ನಮಸ್ಕಾರ ಮಾಡಿ ಹೇಳೋದಿಷ್ಟೇ, ಈ ಚುನಾವಣೆ ಒಂದು ಸವಾಲು, ಈ ಚುನಾವಣೆ ಒಂದು ಸವಾಲು, ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ನಮ್ಮ ಸೋಲು ಒಂದೇ ಸಾವು ಒಂದೇ ಅನ್ನುವಂತ ಆಗ್ತದೆ, ಅದು ಆಗ್ಬಾರದು. ಆ ಕಾರಣಕ್ಕೆ ಬದುಕುವಂತ ಬದುಕಿಸುವಂತ ಕೆಲಸವನ್ನ ಮಾಡೋಣ. ಏನೇ ಗೊಂದಲಗಳಿದ್ರು ಕೂಡ ಬಹುಶಃ ಒಂದು 20 ದಿವಸ ಹೊಟ್ಟೆಗೆ ಹಾಕೊಳ್ಳ್ರಿ. ಬಹುಶಃ ಕಷ್ಟವನ್ನ ಯಾರು ಅನುಭವಿಸ್ತಾನೆ ಅವರಿಗೆ ಶಕ್ತಿ ಸಿಗೋದಂತೆ. ನೀವು ಕೂಡ ಏನಾದ್ರೂ ಕಷ್ಟ ಬಂದ್ರೆ ಚುನಾವಣೆ ಮಾಡೋ ಸಂದರ್ಭದಲ್ಲಿ ನೀವು ಏನ್ ಬೇಕಾದ್ರೂ ಮಾಡಿ, ನಾವಿದ್ದೇವೆ. ಒಂದು ಎಕರೆ ಹೊಲ ಮಾರಿ ನಾನು ಕೊಡಿಸ್ತೇನೆ. ಚುನಾವಣೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸರಿಬೇಡಿ. ನಾವೆಲ್ಲ ರೀತಿಯಿಂದ ಯಾವ ರೀತಿಯಾದಂತ ಸಂಪರ್ಕವನ್ನ ಪ್ರತಿ ಜಿಲ್ಲಾ ಪಂಚಾಯತ್ಗೆ ನಮ್ಮ ಮುಖಂಡರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಅವರು ಇರ್ತಾರೆ. ಪ್ರತಿ ಗ್ರಾಮ ಪಂಚಾಯತ್ಗೆ ಒಬ್ಬ ಮುಖಂಡರು ಲಿಂಗಮೂರ್ತಿ ಅಂತ ಶಕ್ತಿ ಇರುವಂತವ್ರನ್ನೇ ಬಿಡ್ತೇವೆ. ನಿಮ್ಮ ಜೊತೆ ಒಂದೊಂದು ಗ್ರಾಮ ಪಂಚಾಯತ್ಗೂ 33 ಜನ ಇರ್ತಾರೆ. ಯಾರು ಕೂಡ ಅಭ್ಯರ್ಥಿ ಹಿಂದೆ ಕಾರ್ಗಳನ್ನ ತೆಗೆದುಕೊಂಡು ಬರುವಂತದ್ದು ಮಾಡಬೇಡಿ ದಯಮಾಡಿ. ಕಾರಣ ನಾವು ಹೋದಂತ ಗ್ರಾಮದಲ್ಲಿ ಅವರು 200 ಜನ ನಮಗೆ ಸ್ವಾಗತ ಮಾಡ್ಲಿಕ್ಕೆ ಕಾಯ್ತಾ ಇರಬೇಕು, ಅವಾಗ ನಮ್ಮ ಭೂಮಿ ಗೆಲ್ತದೆ. ಆದ್ರೆ ನಾವೇ 200 ಜನ 300 ಜನ ಹೋಗಿ ಅವರನ್ನ ದೂರ ನಿಲ್ಸಿದ್ರೆ ಅವರು ದೂರ ಇರ್ತಾರೆ, ನಾವು ಮಾತನಾಡ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಇದು ನನ್ನ ಅನುಭವ ಕೂಡ. ಹಾಗಾಗಿ ನಿಮ್ಮ ನಮ್ಮ ಪಂಚಾಯತಿ ವಾರ್ಡ್ ನಿಮ್ಮ ಗ್ರಾಮದಲ್ಲಿ ನೀವು 100 ಜನ ಸೇರಿಸಿ ಸ್ವಾಗತ ಮಾಡಿ. ಇಲ್ಲಿ ಕೂತಿರ್ತಕ್ಕಂಥ ಪ್ರತಿ ಬೂತ್ನವರು ಕೂಡ ಅಷ್ಟೇ ಶಕ್ತಿ ಇರ್ತಕ್ಕಂಥವ್ರು. ಅದಕ್ಕೆ ನಾನು ಮನವಿ ಏನ ಮಾಡ್ಕೊಳ್ತಿದ್ದೇನೆ, 106 ಕಾರ್ಗಳು ಅಂದ್ರೆ ಹಳ್ಳಿನಲ್ಲಿ ತಿರುಗಿಸ್ಕೊಳಕ್ಕಾಗಲ್ಲ. ಹಳ್ಳಿ ಜನ ಹೆಣ್ಮಕ್ಳುಗಳು ಬಡವರು ಹಿಂದುಳಿದು ಅಂತವರು ದೂರ ಸರಿತಾರೆ. ಯಾಕಪ್ಪ ಎಷ್ಟೋ ಜನ ಮೈಗ್ರೆಂಟ್ ಗಳನ್ನು ಬರ್ತಾರೆ ಅಂತೇಳಿ ದೂರ ನಿಲ್ತಾರೆ. ಅದಕ್ಕೋಸ್ಕರ ಅವರು ನಮ್ಮನ್ನ ಮುಂಚೆನೆ ಹೋಗಿ ಒಂದು 4-5 ಜನ ಪ್ರಮುಖರು ಒಂದು 100-200 ಜನ ನಮಗೆ ಸ್ವಾಗತವನ್ನ ಮಾಡೋ ರೀತಿಯಲ್ಲಿ ಇದ್ರೆ ನಾವು ಅವರಿಗೆ ಪಕ್ಷದ ವಿಚಾರಗಳನ್ನ ತಿಳಿಸ್ಬೋದು. ಆ ರೀತಿಯಾಗಿ ಚುನಾವಣೆಯನ್ನ ಒಂದು ಸ್ಟ್ರಾಟಜಿಕ್ ಆಗಿ ಒಂದು ಇಂಜಿನಿಯರಿಂಗ್ ಮಾಡೋ ರೀತಿಯಲ್ಲಿ ಒಂದು ಮೆಕ್ಯಾನಿಕ್ ಮಿಷಿನ್ ಅನ್ನ ರಿಪೇರಿಯನ್ನ ಏನ್ ಮಾಡ್ತಾರೋ ಹಾಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಚುನಾವಣೆಯನ್ನ ಮಾಡೋಣ. ಅದಕ್ಕೆ ಎಲ್ಲ ರೀತಿಯಾದಂತಹ ಅನುಭವ ನಿಮಗಿದೆ, ಅದಕ್ಕೆ ಶಕ್ತಿಯನ್ನ ಕೊಡುವಂತ ಪ್ರಯತ್ನ ನಾವು ಮಾಡ್ತೇವೆ ಅಂತ ಹೇಳ್ತಾ ಬಹಳ ಸೂಕ್ಷ್ಮವಾಗಿ ಯಾರು ಕೂಡ ನಾನು ಶ್ರೀರಾಮಪುರ ಹುಬ್ಳಿಯವರು ಕಸ್ಬಾಗ್ ಬರ್ಬೇಕು, ಕಸ್ಬಾದವರು ಮತ್ತೋಡ್ ಹುಬ್ಳಿ ಬರ್ಬೇಕು, ನೋಡ್ಬೇಕು. ನೀವೇನು ನೋಡೋದು ಬೇಡ, ನರೇಂದ್ರ ಮೋದಿ ನೋಡ್ತಾ ಇದ್ದಾರೆ, ಪ್ರತಿ ಬೂತ್ನಲ್ಲಿ ನನ್ನ ಕಾರ್ಯಕರ್ತರಿದ್ದಾರೆ ಅಂತ ಹೇಳಿ ಅವ್ರು ನೋಡ್ತಾ ಇದ್ದಾರೆ. ಹಾಗಾಗಿ ನಮಗೂ ಗೊತ್ತಿದೆ ಪ್ರತಿ ಬೂತ್ನಲ್ಲೂ ಕೂಡ 20-25 ಜನ ನಾವು ಕರೆದೇ ಇರೋರು ಕೂಡ ಬಹಳ ಜನ ಇದ್ದಾರೆ. 50-100 ಜನ ಕಾರ್ಯಕರ್ತರು ಮಹಿಳೆಯರು ಕಾಯ್ತಾ ಇದ್ದಾರೆ. ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ
ನನಗೆ ಬೇಡ ಸಂತೋಷ ಆಗುತ್ತೆ. ಬೆಳಗ್ಗೆ ಒಂದು 10 ಜನ ಮುಸ್ಲಿಂ ಹುಡುಗರು ಇಲ್ಲಿ ಕೂತಿದ್ದಾರೆ, ನಮ್ಮ ಬಿಲ್ಲಾಲ್ ಅಂತ ಮುರೀದ್ ಸಾಬ್ ಮಗ ಮತ್ತು ಬಹಳಷ್ಟು ಜನ ಮಾಷ ಕಣ, 1,000 ಜನ ಮಹಿಳೆಯರನ್ನ ಮುಸ್ಲಿಂ ಮಹಿಳೆಯರನ್ನ ಬುರ್ಕಾ ಹಾಕೊಂಡು ನಮಗೆ ತ್ರಿವಳಿ ತಲಾಖ್ ಅನ್ನ ಕಂಟಿನ್ಯೂ ನರೇಂದ್ರ ಮೋದಿ ಅವರು ನಿಮ್ಮ ಕ್ಯಾಂಪಸ್ಗೆ ಬರ್ತೀರಿ ಅಂತೇಳಿ ನನಗೆ ಮಾತು ಕೊಟ್ಟಿದ್ದಾರೆ. ಬೆಳಗ್ಗೆ 1,000 ಜನ ಮುಸ್ಲಿಂ ಈ ದೇಶದಲ್ಲಿ ನಾವು ಬದುಕಿದ್ದೇವೆ, ನರೇಂದ್ರ ಮೋದಿ ಅವರ ನಾಯಕತ್ವವನ್ನ ಪಾಕಿಸ್ತಾನದವನ್ನು ಒಪ್ಪಿಕೊಂಡಿದ್ದಾರೆ, ನಾವೇ ಒಪ್ಪಬಾರದು ಅಂತ ಹೇಳಿ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಬರುವಂತ ಪ್ರಯತ್ನವನ್ನು ನಾವು ಸ್ವಾಗತ ಮಾಡಬೇಕಾಗಿದೆ. ಆ ರೀತಿಯಾದಂತ ಚುನಾವಣೆ ಈ ಬಾರಿ ಆಗ್ತದೆ. ಆ ಗೆಲುವು ಭಾರತೀಯ ಜನತಾ ಪಾರ್ಟಿಯ ಗೆಲುವು ನಿಮ್ಮ ಗೆಲುವಾಗ್ತದೆ. ನಾನು ಒಂದು ಮಾತನ್ನ ಬರೆದ್ಕೊಡ್ತೇನೆ, ರಕ್ತದಲ್ಲಿ ಬರೆದ್ಕೊಡ್ತೇನೆ. ಯಡಿಯೂರಪ್ಪನವರ ಶಿಷ್ಯನಾಗಿ ಬದುಕಂತ ಕೊಟ್ಟ ಮಾತನ್ನ ತಪ್ಪಬೇಡ, ಹೇಳಿದ್ದನ್ನ ಮಾಡು, ಮಾಡದನ್ನ ಹೇಳು, ನಮ್ದವ್ರನ್ನ ಕೈ ಬಿಡಬೇಡ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮತವನ್ನ ಹಾಕಿಸಿದಂತ ಕಾರ್ಯಕರ್ತ, ಪ್ರತಿಯೊಬ್ಬ ಮತವನ್ನ ಹಾಕಿದಂತ ಮತದಾರ, ನನ್ನ ಮತ ಸಾರ್ಥ ಇಲ್ಲದ ರೀತಿಯಲ್ಲಿ ನಾನು ನಡ್ಕೊಳ್ತೇನೆ. ಭ್ರಷ್ಟಾಚಾರ ಮುಕ್ತವಾದಂತ ಹೊಸದುರ್ಗವನ್ನ ಒಬ್ಬ ಅಧಿಕಾರಿಯಿಂದ ಕೂಡ ಒಂದು ರೂಪಾಯಿ ಹಣವನ್ನ ಇಸ್ಕೊಳ್ಳದೆ ನಾನು ಅವನು ಒಬ್ಬ ನಿಷ್ಠಾವಂತ ಕೆಲಸ ಮಾಡುವಂತವನ್ನ ಕರ್ಕೊಂಡ್ಬರ್ತೇನೆ. ಮತ್ತು ಯಾವ ಅಧಿಕಾರಿಗಳು ಯಾವ ಕಾಂಟ್ರಾಕ್ಟರ್ಗಳು ಕೂಡ 1% ಕಮಿಷನ್ ಅನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಏನಾದರೂ ಮಾಡಿದಂತ ಕಾಂಟ್ರಾಕ್ಟರ್, ಮಾಡಿದಂತ ಕೆಲಸ ಮಾಡಿದಂತ ಕಾಂಟ್ರಾಕ್ಟರ್ ಹಣ ಉಳಿದ್ರೆ ನಿಮ್ಮೂರಿನ ದೇವಸ್ಥಾನಕ್ಕೆ ನೀನ್ ನೋಟಿಸ್ ಕೊಡಿ ಹಾಕ್ತೀನಪ್ಪ, ಕೊಟ್ಟು ಬಾ ನೀನೇ ಇರ್ಬೇಕು ಅಂತ ಹೇಳುವಂತ ಕೆಲಸವನ್ನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇನೆ. ಬಂಧುಗಳೇ, ಭ್ರಷ್ಟಾಚಾರ ಇವತ್ತು ತಾಂಡವಾಡ್ತಾ ಇದೆ. ನಮ್ಮ ರೈತರು ಒಂದು ಮಾಡಿ ತಗೊಳ್ಳೋಕೆ ಹೋಗ್ಲಿ, ತಾಲೂಕು ಆಫೀಸ್ ಹೋಗ್ಲಿ, ಇವತ್ತು APMC ಹೋಗ್ಲಿ, ಇವತ್ತು ಎಷ್ಟು ನೋವನ್ನ ಅನುಭವಿಸ್ತಾ ಇದೆ ನನಗೆ ಗೊತ್ತಿದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ನಿಮ್ಮ ಗಮನದಲ್ಲಿ ಇರಲಿ ಬಂಧುಗಳೇ, ಇವತ್ತು ದೇವರ ವಂಶ ನನ್ನ ಸೋದರು ಕೂಡ ನನ್ನ ವ್ಯವಹಾರಿಕ ಮತ್ತು ನನ್ನ ವ್ಯವಹಾರಿಕ ಶಿಸ್ತಿನ ಇಲ್ಲಿ ನನಗೆ ಎಲ್ಲವನ್ನು ದೇವರು ಕಾಣಿಸಿದ್ದಾರೆ. ನನ್ನ ಇಬ್ಬರು ಮಕ್ಕಳು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಡಾಕ್ಟರ್ ಆಗಿದ್ದಾರೆ. ನಾನು ವ್ಯವಹಾರಿಕವಾಗಿ ಎಲ್ಲ ರೀತಿಯಾದಂತ ದೇವರ ಶಕ್ತಿಯನ್ನು ಕೊಟ್ಟಿದ್ದೇನೆ. ಆ ನಾನೇನಾದರೂ ಬದುಕಿದ್ರೆ ರಾಜಕೀಯವಾಗಿ ಅದು ಈ ತಾಲೂಕಿನ ಜನರ ಆಸ್ತಿಯಾಗಿ ಬದುಕ್ತೇನೆ ಅನ್ನುವಂತ ಸಂಕಲ್ಪವನ್ನು ನಾನು ಮಾಡಿ ನಿಮ್ಮ ಮುಂದೆ ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಗುರು ಭಾರತ್ ಮಾತಾಜಿ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.